ಸೊ ACP ಪಾರ್ಟಿಗಳನ್ನ ಬಿಡಿ, ಇದನ್ನ ಬಿಟ್ಟು ನೀವು ಮುಂದೆ ಬರೋದನ್ನ ಕಲೀರಿ. ಇವತ್ತು ಸೋಲ್ಬೋದು, ಎಷ್ಟು ವರ್ಷ ಸೋಲ್ತೀರಾ? ಒಂದು MLA ನೀವು ನಿಂತ್ಕೊಂಡ್ರಿ ಈ ವಯಸ್ಸಿಗೆ 25 ವರ್ಷಕ್ಕೆ, ಎಷ್ಟು ವರ್ಷ ಸೋಲಿಸ್ಬೋದು? 5 ವರ್ಷ 10 ವರ್ಷ ನಿಮ್ಮ ವಯಸ್ಸು ಆಗೋಯ್ತಾ? ನಿಮ್ಗೇನು BP ಶುಗರು ಕಿಡ್ನಿ ಈ ಲಿವರು ಆ ಪ್ರಾಬ್ಲಮ್ ಇದೆಯಾ? ಏನು ಇಲ್ವಲ್ಲ, ಚೆನ್ನಾಗಿದ್ದೀವಲ್ಲ. ನಾವು ಜೀವ ಇರೋವರೆಗೂ ನಾಡು ನುಡಿಗೋಸ್ಕರ ಹೋರಾಡೋಣ. ನಮ್ಮ ನಾಡಿದ್ದು ನೀವ್ರು ಹೇಳ್ಬಿಟ್ರೆ ಮುಸಲ್ಮಾನ್ ಏನು ಬಿಟ್ಟೋಗ್ಬಿಡ್ತಾರೆ ಅವ್ರಿಗೆ? ನಮ್ಮ ಬಾಯಿಂದ ಆಕಸ್ಮಿಕವಾಗಿ ತಪ್ಪಿ ಒಂದು ಮಾತು ಬಂದ್ಬಿಟ್ರೆ ಇವರು ಕೇಸ್ಗಳು ಅದನ್ನ ಇದನ್ನ ತಗೊಂಡೋಗಿ ಜೈಲಲ್ಲಿ ಹಾಕೋದು. 71 ದಿನ ಕೂರಿಸಿದ್ರು, ಏನು ಮಾಡ್ಕೊಂಡ್ರು? ಇವತ್ತು ನಿಮ್ಮ ಕೈಲಿ ನೀವೆಲ್ಲ ರೀತಿಯಲ್ಲಿ ಸೋತಿದ್ದೀರಾ. ನಾನು ನ್ಯಾಯ ಕೇಳಿದ್ದು ಏನು, ಅವ್ರು ಹಿಜಾಬ್ ಹಾಕೊಂಡು ಹೋಗ್ತಾರೆ, ರಾಜಸ್ಥಾನಿ ಟವಲ್ ಹಾಕೋ ಪಲ್ಲು ಹಾಕ್ಕೊಳ್ಳಲ್ಲ, ಆ ಥರ ಹಾಕ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಕೊಡಿ ಅಂತ ಹೇಳಿದ್ದಕ್ಕೆ 1000 ಹೆಣ್ಮಕ್ಳು ಭಾಳ ಹಾಳಾಯಿತು ನಮ್ಮದು. 1000 ಹೆಣ್ಮಕ್ಳು ಇವತ್ತು ಬೀದಿ ಪಾಲು, ಏನೇ ಓದಿದ್ರು ಏನೂ ಪ್ರಯೋಜನ ಇಲ್ಲ. ಫಸ್ಟೇ ನಮ್ಮಲ್ಲಿ ಮುಸ್ಲಿಮ್ಸಲ್ಲಿ ಓದೋಕ್ಕೆ ಕೊಡಲ್ಲ, ಓದಿರೋರಿಗೆ ಮದುವೆ ಮಾಡಿಬಿಡ್ತಾರೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳು ಏನಾಗಿರ್ಬೋದು ಬಾಳು? ಹಾಂ, ನಿಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅದಾದರೂ ಯೋಚನೆ ಮಾಡ್ತೀರಾ? ಅದು ಇಲ್ಲ. ನಿಮ್ಮ ಜಾತಿನೂ ಸಹ ನಮ್ಮ ಜಾತಿನೂ ಸಹ ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಮಾಡಬೇಕು. ನಿಮ್ಮ ಜಾತಿ ನೀವು ಮಧ್ಯದಲ್ಲಿ ಇಡಬೇಕು, ನಿಮ್ಮ ಮನೆ ಉದ್ಧಾರ ಮಾಡೋಕ್ಕೋಸ್ಕರ ನೀವು ಬೇರೆ ಮನೆ ಹಾಳು ಮಾಡಬೇಕು. ಇದೇ ಪರಿಸ್ಥಿತಿ ಇದ್ದರೆ ನಮ್ಮ ದೇಶ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಎಲ್ಲರೂ ನೋಡ್ತಾರೆ, ಹೊಸ ಪಕ್ಷ, ನಿಮ್ಮ ಹತ್ರ ದುಡ್ಡಿದೆಯಾ, ಬ್ಯಾಕ್ಗ್ರೌಂಡ್ ಇದೆಯಾ? ಈ ಅಂಬೇಡ್ಕರ್ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ ರೀ, APJ ಅಬ್ದುಲ್ ಕಲಾಂ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ ರೀ, ಸಚಿನ್ ತೆಂಡೂಲ್ಕರ್ಗೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಇವ್ರು ಯಾರು? ನಿಮ್ಮಲ್ಲೇ ಒಬ್ಬರು. ಟೀಪು ಸುಲ್ತಾನ್, ಟೀಪು ಸುಲ್ತಾನ್ ಅಂತ ಹೇಳ್ತೀವಿ ನಾವು. ಟೀಪು ಸುಲ್ತಾನ್ ಜಯಂತಿ ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಟೀಪು ಸುಲ್ತಾನ್ ಅವ್ರ ಹತ್ರ ಇತ್ತಲ್ಲ 8,000 ಪುಸ್ತಕ, ಅದು ತಂದ್ಕೊಡಿ, ನಾನು ಓದ್ತೀನಿ. 8,000 ಪುಸ್ತಕ ಇತ್ತು ಅವ್ರ ಹತ್ರ. ಒಂದು ಪುಸ್ತಕದ ಕಡೆ ಗಮನ ಕೊಟ್ಟಿದ್ದೀವ ನಾವು? ಹಾಂ, ಯಾವ ರೀತಿ ಅಖಂಡ ಭಾರತಕ್ಕೆ ನಿರ್ಮಾಣ ಮಾಡಿದವರು? ಹಾಂ, ನಾವು ಮಾಡಿದ್ವಾ? ಆಚಾರ್ಯ ಚಾಣಕ್ಯ ತಾನೇ ಮಾಡಿದ್ವಿ. ನಾನು ಮಾಡಿದ್ದೆ ಅಂತ ಹೇಳಿದ್ ನಾನು ಬಂದು. ಆಚಾರ್ಯ ಚಾಣಕ್ಯ 12 ವರ್ಷದ ಹುಡುಗನ್ನ ತಗೊಂಡು ಅಖಂಡ ಭಾರತಕ್ಕೆ ನಿರ್ಮಾಣ ಮಾಡಿದ್ದಾರೆ. ಈ ಭಾರತನವನ್ನು ಇದೇ ರೀತಿಯ ನಿರ್ಮಾಣ ಮಾಡಿಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ಬಾಳ್ಕೊಂಡು ಬದುಕೊಂಡು ಹೋಗೋಣ. ನೀವೆಲ್ಲರಿಗೂ ಕೂಡ ಧನ್ಯವಾದಗಳು.